ಕ್ರೈಮ್ 250 ಆಫ್ 2024 ದರ್ಶನ್ ಕೇಸ್ ಅಂತಾನೆ ಏನು ಪ್ರಖ್ಯಾತವಾಗಿದೆ. ಅದರಲ್ಲಿ A13 ದೀಪಕ್ ಕುಮಾರ್ ಅಲಿಯಾಸ್ ದೀಪಕ್ ಇವರಿಗೆ ನಾವು ಜಾಮೀನು ಅರ್ಜಿಯನ್ನ ಸಲ್ಲಿಸಿರ್ತೀವಿ. ಇವತ್ತು ಸೆಷನ್ಸ್ ನ್ಯಾಯಾಲಯ ಅದನ್ನ ಪುರಸ್ಕರಿಸಿರ್ತಾರೆ. A13 ದೀಪಕ್ಗೆ ಬೇಲ್ ಆಗಿರುತ್ತೆ. ಇನ್ನು ಷರತ್ಗಳೇನು ಅಂತ ನಮಗೆ ಗೊತ್ತಿಲ್ಲ. ಷರತ್ಗಳನ್ನು ನೋಡ್ಬಿಟ್ಟು ಮುಂದಿನ ಮಾಹಿತಿನ ತಮ್ಮ ಮುಂದೆ ಹೇಳ್ತೀನಿ ನಾನು. ಇದಾದ ನಂತರ ದೋಷಾರೋಪಣ ಪಟ್ಟಿಯಲ್ಲಿ ಸಾಕಷ್ಟು ಲೋಪ ಹಾಗೆ ದೋಷ ಎರಡೂ ಕಂಡು ಬರ್ತಾ ಇದೆ. ಸುಮಾರಷ್ಟು ಜನ A1 to A17 ಅವರ ಬೇಲ್ ಅರ್ಜಿಯನ್ನು ಹಾಕಿದ್ದಾರೆ ಇವತ್ತು ಸೆಷನ್ಸ್ ಕೋರ್ಟ್ ಮುಂದೆ. ಅದೆಲ್ಲ ಈಗ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ನಿಮಗೆ ಗೊತ್ತಾಗುತ್ತೆ ತೀರ್ಪು ಏನು ಅಂತ. ನನ್ನ ಪ್ರಕಾರ ಎಲ್ಲ ಯಾರು ರೇಣುಕಾಸ್ವಾಮಿಗೇನು ಒಂದು ಹತ್ಯೆ ಆಯ್ತು ಅವ್ರದ್ದು, ಅದಕ್ಕೆ ಅವಮಾನವೇ ಹತ್ಯೆ ಅದು, ಅದಕ್ಕೆ ಕಾನೂನು ರೀತಿ ಏನು ಪ್ರಕ್ರಿಯೆ ಆಗಬೇಕು ಹಾಗೆ ಆಗುತ್ತೆ. ಆದರೆ ಯಾರು ಇದರಲ್ಲಿ ಆರೋಪಿತರಾಗಿರ್ತಾರೆ ಅದರಲ್ಲಿ ಅಕ್ಯೂಸ್ಡ್ 13 ದೀಪಕ್ ಅನ್ನೋರು ಎಸ್ಪೆಷಲಿ, ಅವ್ರ ಮೇಲೆ ಅಂಥ ಯಾವುದೂ ಆರೋಪ ಕಂಡು ಬಂದಿಲ್ಲ. ತುಂಬ ಲೋಪ ಇತ್ತು ಅವ್ರ ಮೇಲೆ. ಹಾಗಾಗಿ ಇವತ್ತು ನಮ್ಮ ಜಾಮೀನು ಅರ್ಜಿಯನ್ನು ಪುರಸ್ಕಾರ ಮಾಡಿದ್ದಾರೆ ಸೆಷನ್ಸ್ ನ್ಯಾಯಾಲಯ. ಇನ್ನು ಮುಂದೆ ಒಂದು 24 ಗಂಟೆಯಲ್ಲಿ ನಿಮಗೆ ಬಾಕಿ ಏನು ಷರತ್ಗಳಿದೆ ನಾನು ನಿಮ್ಮ ಮುಂದೆ ಹೇಳ್ತೀನಿ. ಸದಾನಂದ ಶಾಸ್ತ್ರಿ ಅಂತ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.